ನಮಸ್ಕಾರ, ನನ್ನ ಹೆಸರು ಶಾಲಿನಿ. ಇದೆ ಫಸ್ಟ್ ಟೈಮ್ ನಾನು ವೀಡಿಯೋ ನೋಡ್ತಿದ್ದೆ, ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ಸೊ ನಾನು ವೀಡಿಯೋ ಹಾಕಿದಾಗೆಲ್ಲ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಇವತ್ತಿನ ವೀಡಿಯೋ ಏನಂದರೆ ಇನ್ಸ್ಟೆಂಟ್ ಫುಡ್ ಫಾರ್ 24 hours ಚಾಲೆಂಜ್ ಅಂತ. ಸೊ ಯಾ, ಸಿಂಪಲ್ ಆ್ಯಸ್ ದ್ಯಾಟ್. ಲೈಕ್ ನೇಮಿಂದ ಕ್ಲಿಯರಾಗಿ ಅರ್ಥ ಆಗುತ್ತೆ. ಇನ್ಸ್ಟೆಂಟ್ ಫುಡ್ಡನ್ನು 24 hours ಆಗ್ತಂತೀವಿ, ದಟ್ ಈಸ್ ಬ್ರೇಕ್ಫಾಸ್ಟ್, ಲಂಚ್, ಸ್ನ್ಯಾಕ್ಸ್, ಡಿನ್ನರ್ಗೆ. ಸೊ ಯಾ, ಇದು ಎಕ್ಸ್ಪ್ಲೈನ್ ಮಾಡೋದೇನಿಲ್ಲ, ವೆರಿ ಸಿಂಪಲ್ ಟೈಟಲ್. ಸೊ ಯಾ, ವಿತೌಟ್ ಎನಿ ಫರ್ದರ್ ಡು, ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಸೊ ಗೈಸ್, ಆ್ಯಸ್ ಯು ನೋ ಫ್ರಮ್ ದ ಇಂಟ್ರೋ, ನಾವಿವತ್ತು ಇನ್ಸ್ಟೆಂಟ್ ಫುಡ್ ಫಾರ್ 24 hours ಚಾಲೆಂಜ್ ಮಾಡ್ತಿದ್ದೀನಿ. ಆ್ಯಂಡ್ ಫಾರ್ ಬ್ರೇಕ್ಫಾಸ್ಟ್ ನನ್ನ ಹತ್ರ ಪೋಹ ಇದೆ, ಅವಲಕ್ಕಿ. ಸೊ ಅದು ಹೆಂಗೆ ಮಾಡಿದೆ ಅಂತ ನಾನು ಕ್ಲಿಪ್ ಆ್ಯಡ್ ಮಾಡಿರ್ತೀನಿ. ಇಟ್ಸ್ ವೆರಿ ಸಿಂಪಲ್, ಇನ್ಸ್ಟೆಂಟ್ ಅಲ್ವಾ, ಅದಕ್ಕೆ 3 minutes ಆಯಿತು. ಸೊ ಯಾ, ಟೇಸ್ಟ್ ಮಾಡೋಣ. ನಾನು ಚೂರು ಜಾಸ್ತಿ ನೀರು ಹಾಕಿದ್ದೆ, ಪರ್ಫೆಕ್ಟ್ ಟೇಸ್ಟ್ ಇದೆ, ಮನೇಲಿ ಮಾಡಿದ ಥರ ಇದೆ. ಆ್ಯಂಡ್ ಐ ಲವ್ ಇಟ್. ಇದನ್ನು ನೀವು ಮಾಡ್ಕೊಂಡು ಯಾರಿಗಾರು ಕೊಟ್ಟರೆ, ಇನ್ಸ್ಟೆಂಟ್ ಫುಡ್ ಅಂತ ಯಾರು ಹೇಳೋದೇ ಇಲ್ಲ, ಅಷ್ಟು ಚೆನ್ನಾಗಿದೆ. ಲೈಕ್ ಪಕ್ಕ 100% ಹೋಮ್ ಮೇಡ್ ಟೇಸ್ಟೇ ಇದೆ. ಆ್ಯಂಡ್ ತುಂಬ ಚೆನ್ನಾಗಿದೆ, ಲವ್ ಇಟ್. ಸೊ ಇಟ್ ವಾಸ್ ಅ ವೆರಿ ಗುಡ್ ಸ್ಟಾರ್ಟ್ ಫಾರ್ ದ ಚಾಲೆಂಜ್. ಸೊ ಲಂಚ್ ತುಂಬ ಡಿಫ್ರೆಂಟ್ ಇದೆ, ನಾನು ಫಸ್ಟ್ ಟೈಮ್ ಆ ಥರ ಇನ್ಸ್ಟೆಂಟ್ ಫುಡ್ಡಲ್ಲಿ ನೋಡ್ತಿರೋದು. ಆ್ಯಂಡ್ ತುಂಬ ಎಕ್ಸೈಟೆಡ್ ಇದ್ದೀನಿ ಲಂಚ್ ಟ್ರೈ ಮಾಡೋಕ್ಕೆ. ಸೊ ಯಾ, ಲಂಚ್ ತಿನ್ನೋಕ್ಕೆ ಸಿಗೋಣ. ಲಂಚ್ ಟೈಮ್ ಈಗ, ಆ್ಯಂಡ್ ಸ್ವಲ್ಪ ಜಾಸ್ತಿನೇ ಮೇಕಪ್ ಹಾಕೊಂಬಂದೆ. ಸೊ ನನ್ನ ಹತ್ರ ಲಂಚ್ ರೆಡಿ ಇದೆ, ಹೆಂಗೆ ಪ್ರಿಪೇರ್ ಮಾಡಿದೆ ಅಂತ ಕ್ಲಿಪ್ ಆ್ಯಡ್ ಮಾಡಿರ್ತೀನಿ. ಜಸ್ಟ್ ಹಾಟ್ ವಾಟರ್ ಹಾಕೋದಷ್ಟೇ. ಸೊ ಸ್ಮೆಲ್ ಸಖತ್ ಅಂದರೆ ಸಖತ್ತಾಗಿ ಬರ್ತಿದೆ. ಇದು ಮೋಮ್ ಬಿರಿಯಾನಿ ಇಲ್ಲ, ಮೋಮ್ ಅನ್ನೋ ಕಂಪನಿಯಿಂದ ಬಿರಿಯಾನಿ ವಿತ್ ಶಾಹಿ ಗ್ರೇವಿ. ಸಖತ್ತಾಗಿ ಸ್ಮೆಲ್ ಬರ್ತಿದೆ. ಆ್ಯಂಡ್ ಆ್ಯಕ್ಚುಲಾಗಿ ರೈಸ್ ಥರನೇ ಕಾಣಿಸ್ತಿದೆ, ಲೈಕ್ ತುಂಬ ತುಂಬ ಚೆನ್ನಾಗಿ ಸ್ಮೆಲ್ ಬರ್ತಿದೆ. ಆ್ಯಂಡ್ ಟೇಸ್ಟ್ ಮಾಡೋಣ. ಲಾಸ್ಟಲ್ಲಿ ಗ್ರೇವಿ ಹಾಕಿದ್ವಲ್ಲ, ಅದರಲ್ಲಿ ಕ್ಯಾರೆಟ್ಸ್ ಇತ್ತು ಅನ್ಸುತ್ತೆ, ಅದರಲ್ಲಿತ್ತ ರೈಸ್ ಅಲ್ಲಿತ್ತ ಗೊತ್ತಿಲ್ಲ. ಬಟ್ ಕ್ಯಾರೆಟ್ಸು ಅಷ್ಟು ಕುಕ್ ಆಗಿಲ್ಲ, ಕ್ರಂಚಿ ಕ್ರಂಚಿ ಆಗಿದೆ. ಬಟ್ ಐ ಡೋಂಟ್ ಮೈಂಡ್ ಇಟ್, ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಗೈಸ್, ಜಸ್ಟ್ ಲಂಚ್ ತಿಂದೆ, ಹೊಟ್ಟೆ ಏನು ಫುಲ್ ಆಗಿಲ್ಲ, ಅಷ್ಟೊಂದು ಕ್ವಾಂಟಿಟಿ ಏನು ಇದ್ದಿಲ್ಲ. ಬಟ್ ಟೇಸ್ಟ್ ಮಾತ್ರ ಸಕ್ಕದಾಯಿತು, ಲೈಕ್ ಹೋಟೆಲ್ಗೆ ಹೋಗಿ ತಿಂದಿದ್ದ ಥರ ಆಯಿತು. ಆ್ಯಂಡ್ ಐ ಲವ್ ಇಟ್. ಜಸ್ಟ್ ಅದು ಆ ಕರಿಯಲ್ಲಿದ್ದ ಕ್ಯಾರೆಟ್ ಪೀಸಸ್ ಮಾತ್ರ ಸ್ವಲ್ಪ ಕ್ರಂಚಿ ಇತ್ತು, ಐ ಡೋಂಟ್ ಮೈಂಡ್. ಬಟ್ ಅದು ಜಾಸ್ತಿ ಕುಕ್ ಆಗಿಲ್ಲದೆ ಇರೋ ಥರ ಇತ್ತು, ಬಟ್ ಐ ಡೋಂಟ್ ಮೈಂಡ್ ಆಸ್ ಐ ಸೆಡ್. ಬಟ್ ನಂಗೆ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ಕ್ವಾಂಟಿಟಿ ಕಡಿಮೆ ಇದೆ, ಬಟ್ ಸಕ್ಕದಾಗಿದೆ ಟೇಸ್ಟ್, ಐ ಲವ್ ಇಟ್. ಆ್ಯಂಡ್ ಇನ್ನೊಂದು ಏನು ಹೇಳಬೇಕು ಅಂದರೆ, ನನ್ನ ಲೈಫಲ್ಲಿ ನಾನು ಇನ್ಸ್ಟೆಂಟ್ ಈ ಥರ ಕಪ್ ನೂಡಲ್ಸು ಆ ಥರ ಕಪ್ಪಲ್ಲಿರೋದು ಯಾವುದೋ ತಿಂದಿದ್ದೀನೋ, ಇದು ನನ್ನ ಫೇವ್ರೆಟ್ ಲೈಫಲ್ಲಿ. ಓ ಮೈ ಗಾಡ್, ನನಗಿದು ತುಂಬ ಲೀಸ್ಟ್ ಎಕ್ಸ್ಪೆಕ್ಟೇಷನ್ ಇತ್ತು. ಬಿಕಾಸ್ ರೈಸ್ ಐಟಮ್ ಅಲ್ವಾ, ರೈಸ್ ಮೇಲೆ ಹಾಟ್ ವಾಟರ್ ಹಾಕಿದ್ರೆ ಅದು ಹೆಂಗಾಗುತ್ತೋ ಗೊತ್ತಿಲ್ಲ ಅಂತಿದ್ದೆ. ಬಟ್ ಇದು ಸಕ್ಕದಂದರೆ ಸಕ್ಕದಾಗಿತ್ತು. ರೈಸ್ ಬೆಂದಿಲ್ಲದೆ ಇರೋದು, ಜಾಸ್ತಿ ಬೆಂದಿರೋದು, ಏನೂ ಆಗಿರಲಿಲ್ಲ, ಪರ್ಫೆಕ್ಟಾಗಿತ್ತು. ಆ್ಯಂಡ್ ಐ ಲವ್ ಇಟ್. ಸೊ ಹೊಟ್ಟೆ ತುಂಬಿಲ್ಲ ಅಲ್ವಾ, ಸ್ನ್ಯಾಕ್ಸ್ ಕೂಡ ಇವಾಗೆ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಯಾ, 2 snacks items ಇದೆ. ಸೊ ಸ್ನ್ಯಾಕ್ ನಂಬರ್ 1 ಇವಾಗೆ ಮಾಡಿಬಿಡೋಣ. ಯಾ,
ಸೊ ಸ್ನ್ಯಾಕ್ ನಂಬರ್ ಬಂದಿಗೆ ಏನಾದ್ರೂ ನನ್ನ ಫೇವ್ರೆಟ್ ಐಟಮ್ ಇದೆ, ದಟ್ ಇಸ್ ಬೇಲ್ ಪುರಿ. ಇದು ಹಲ್ದಿರಾಮ್ ಅವರ ಬೇಲ್ ಪುರಿ. ಸೊ ಇದ್ರಲ್ಲಿ ಏನು ಹಾಟ್ ವಾಟರ್ ಏನು ಲೈಕ್ ಆ್ಯಡ್ ಮಾಡೋದಿಲ್ಲ, ಮಿಕ್ಸ್ಚರ್ ಇರುತ್ತೆ, ಕಡಲೆ ಪುರಿ ಇರುತ್ತೆ ಆ್ಯಂಡ್ ಅದಕ್ಕೆ ಸ್ವಲ್ಪ 3 sauces ಕೊಟ್ಟಿರ್ತಾರೆ. ಆ 3 sauces ಮಿಕ್ಸ್ ಮಾಡೋದು ಅಷ್ಟೇ, ತುಂಬ ಸಿಂಪಲ್ ಇದೆ ಆ್ಯಂಡ್ ಬಾಯಲ್ಲಿ ನೀರು ಬರ್ತಿದೆ. ಲೆಟ್ಸ್ ಟೇಸ್ಟ್ ಇಟ್. ಅವ್ರು ಕೊಟ್ಟಿರೋ ಸ್ಪೂನಲ್ಲಿ ಟೇಸ್ಟ್ ಮಾಡೋಣ. ಸಾಸಸ್ ಎಲ್ಲ ಅವರೆಷ್ಟು ಕೊಟ್ಟಿದ್ರೋ ಪ್ಯಾಕೆಟಲ್ಲಿ ಫುಲ್ ಹಾಕಿದೆ ನಾನು. ನನ್ನ ಲೈಕ್ ನನಗೆ ಅಂದಾಜಿಗೆ ಹಾಕಿಲ್ಲ ಎಷ್ಟು ಕೊಟ್ಟಿದ್ರು, ಅದು ಫುಲ್ ಹಾಕಿ ಮಿಕ್ಸ್ ಮಾಡಿದ್ದೀನಿ ಆ್ಯಂಡ್ ಪರ್ಫೆಕ್ಟ್ ಆಗಿದೆ. ಹುಳಿ ಪರ್ಫೆಕ್ಟ್ ಆಗಿದೆ, ಖಾರ ಅಷ್ಟೊಂದೇನಿಲ್ಲ, ಲೈಕ್ ಆ ಸ್ವೀಟ್ನೆಸ್ ಪರ್ಫೆಕ್ಟ್ ಆಗಿದೆ ಆ್ಯಂಡ್ ಐ ಲವ್ ಇಟ್. ಓ ಮೈ ಗಾಡ್. ಆಲ್ಸೋ ಇನ್ನೊಂದೇನು ಅಂದರೆ ಇದು ಜಸ್ಟ್ 45 rupees. ಆಚೆ ಬೇಲ್ಪುರಿ 30-40 rupees ಬರುತ್ತೆ ಆ್ಯಂಡ್ ಇದು 45 rupees ಇಷ್ಟು ಚೆನ್ನಾಗಿ ಬರ್ತಿದೆ ಆ್ಯಂಡ್ ಇನ್ಸ್ಟೆಂಟಾಗಿ ಮಾಡ್ಬೋದು ಅಂದರೆ ಐ ಗಿವ್ ಇಟ್ ಅ ಥಮ್ಸ್ ಅಪ್ ಫ್ರಮ್ ಮೈ ಸೈಡ್ ಆ್ಯಂಡ್ ಟ್ರೈ ಮಾಡ್ಬೋದು ಇಫ್ ಯು ಲವ್ ಚಾಟ್ಸ್. ಐ ಲವ್ ಚಾಟ್ಸ್ ಆ್ಯಂಡ್ ಐ ಲವ್ ದಿಸ್. ಓ ಮೈ ಗಾಡ್. I am here with my second snacks. So first snacks ಬೇಲ್ಪುರಿ ಆಯಿತು, ನಾವು 1 hour ಆದಮೇಲೆ ಈಗ ಸೆಕೆಂಡ್ ಸ್ನ್ಯಾಕ್ಸ್ ತಿಂತಿದ್ದೀನಿ, ದಟ್ ಇಸ್ ಮೋಮೋಸ್. ಸೊ ಹೆಂಗೆ ಮಾಡಿದೆ ಅಂತ ಕ್ಲಿಪ್ ಆ್ಯಡ್ ಮಾಡ್ತಿರ್ತೀನಿ. ಸ್ಟೀಮ್ ಮಾಡೋಕ್ಕಾಗಿಲ್ಲ ಸೊ ಓವನಲ್ಲಿ ಇಟ್ಟು ಮಾಡಿದೆ. ಸೊ ಯಾ, ಅವರೇ ಚಟ್ನಿ ಕೊಟ್ಟಿದ್ದಾರೆ, ಟ್ರೈ ಮಾಡೋಣ ಹೆಂಗಿದೆ ಅಂತ. ಬಿಸಿ ಇದೆ. ನನಗೆ ಕಾರ್ನ್ ಆ್ಯಂಡ್ ಚೀಸ್ ಫ್ಲೇವರ್ದು ಅಂತ ಮರ್ತೆ ಹೋಗಿತ್ತು, ಟೇಸ್ಟೇ ನನಗೆ ಗೊತ್ತಾಗಿದ್ದು. ಒಳಗೆ ಫಿಲ್ಲಿಂಗ್ ಈ ಮ್ಯಾಕ್ ಆ್ಯಂಡ್ ಚೀಸ್ ಇಲ್ಲ ವೈಟ್ ಸಾಸ್ ಪಾಸ್ತಾ ತಿಂದರೆ ಹೆಂಗಿರುತ್ತೋ ಅದೇ ಟೇಸ್ಟ್ ಇದೆ. ಸೊ ದಿಸ್ ಇಸ್ ಹೌ ದ ಫಿಲ್ಲಿಂಗ್ ಇಸ್ ಆ್ಯಂಡ್ ಬಟ್ ಇನ್ನೊಂದು ಏನು ಹೇಳಬೇಕು ಅಂದರೆ ಇದು ನಂಗೆ ಮೊಮೋಸ್ ಥರ ಟೇಸ್ಟೇ ಬರ್ತಿಲ್ಲ, ಪಾಸ್ತಾ ತಿಂತಿರೋ ಥರ ಇದೆ. ಸೊ ಯಾ, ಐ ಲೈಕ್ ಇಟ್. ಮತ್ತೆ ಮತ್ತೆ ಈಸ್ಕೊಡ್ತಿರ್ತೀನಿ ಅಂತ ಕೇಳಿದ್ರೆ ಎಲ್ಲ ರೋಡ್ ಸೈಡ್ ಬಸ್ ಬೆಸ್ಟ್ ಇರುತ್ತೆ. ಇದು ಸಾಸ್ ಕೂಡ ಸ್ಪೈಸಿ ಇದೆ, ಸಾಸಸ್ ನೈಸ್ ಬಟ್ ಮೋಮೋಸಲ್ಲಿ ಕಾರ್ನ್ ಆ್ಯಂಡ್ ಚೀಸ್ ನಾಟ್ ಅ ಬೆಸ್ಟ್ ಐಡಿಯಾ, ರೋಡ್ ಸೈಡ್ ಮೋಮೋಸ್ ಚೆನ್ನಾಗಿರುತ್ತೆ. ಸೊ ಯಾ, ಬಟ್ ಸ್ಟಿಲ್ ಚೆನ್ನಾಗಿದೆ, ಚೆನ್ನಾಗಿಲ್ಲ ಅಂತಲ್ಲ. ಸೊ ಯಾ, ಹಾಯ್ ಗಾಯ್ಸ್, ವೆಲ್ಕಮ್ ಟು ಲಾಸ್ಟ್ ಮೀಲ್ ಆಫ್ ದ ಡೇ, ದಟ್ ಇಸ್ ಡಿನ್ನರ್. ಏನು ಇಷ್ಟು ಬೆಳಕಲ್ಲಿ ಡಿನ್ನರ್ ಮಾಡ್ತಿದ್ದಾಳೆ ಅನ್ಕೋಬೇಡಿ, ಸ್ವಲ್ಪ ಅರ್ಲಿ ಡಿನ್ನರ್ ಮಾಡ್ತಿದ್ದೀನಿ ಬಿಕಾಸ್ ಅದಾದಮೇಲೆ ರಾತ್ರಿ ಆಗ್ತಾ ಆಗ್ತಾ ಲೈಟಿಂಗ್ ಚೆನ್ನಾಗಿರಲ್ಲ ಅಲ್ವಾ, ಒಂಥರ ಬ್ಲರ್ ಬರುತ್ತೆ ವೀಡಿಯೋ. ಸೊ ಅದಕ್ಕೋಸ್ಕರ ಸ್ವಲ್ಪ ಅರ್ಲಿ ಡಿನ್ನರ್ ಮಾಡ್ತೀನಿ ವೀಡಿಯೋ ಕ್ಲಾರಿಟಿಗೋಸ್ಕರ. ಸೊ ಯಾ, ನಾನು ನೂಡಲ್ಸ್ ಪ್ರಿಪೇರ್ ಮಾಡಿದೆ, ಇದು ಚಿಲ್ಲಿ ಮಂಚೂರಿಯನ್ ನೂಡಲ್ಸ್. ಸೊ ಯಾ, ಹೆಂಗೆ ಮಾಡಿದೆ ಅಂತ, ಇಟ್ಸ್ ವೆರಿ ಸಿಂಪಲ್ ಬಟ್ ಸ್ಟಿಲ್ ಕ್ಲಿಪ್ ಆ್ಯಡ್ ಮಾಡಿದೆ. ದಿಸ್ ಇಸ್ ಹೌ ಇಟ್ ಲುಕ್ಸ್ ಲೈಕ್. ತುಂಬ ಚೆನ್ನಾಗಿ ಕಾಣಿಸ್ತಿದೆ ಆ್ಯಂಡ್ ತುಂಬ ಚೆನ್ನಾಗಿ ಸ್ಮೆಲ್ ಕೂಡ ಮಾಡ್ತಿದೆ. ಟೇಸ್ಟ್ ಮಾಡಿ ನೋಡೋಣ ಹೇಗಿದೆ ಅಂತ. ನಾನು ಜಾಸ್ತಿ ಹೊತ್ತು ಏನಿಟ್ಟಿಲ್ಲ, ನೂಡಲ್ಸ್ ಟೆಕ್ಸ್ಚರ್ ಚೆನ್ನಾಗಿಲ್ಲ ಆ್ಯಂಡ್ ಚಿಲ್ಲಿ ಮಂಚೂರಿಯನ್ ಟೇಸ್ಟು ಚೆನ್ನಾಗಿಲ್ಲ, ಚೆನ್ನಾಗಿಲ್ಲ. ಇದಕ್ಕಿಂತ 1000 times ಬೆಟರ್ ನಮ್ಮ ಮ್ಯಾಗಿ. ಸೊ ಯಾ, ಬೆಳಗ್ಗೆಯಿಂದ ತಿಂದಿದ್ರಲ್ಲಿ ಇದೊಂದು ಬಿಟ್ಟು ಬೇರೆಲ್ಲ ನಂಗೆ ತುಂಬ ಇಷ್ಟ ಆಯಿತು. ಮೋಮೋಸ್ ಥರ ಇದ್ದಿಲ್ಲ, ಪಾಸ್ತಾ ಥರ ಇತ್ತು ಬಟ್
ಸ್ಟಿಲ್ ಟೇಸ್ಟ್ ಚೆನ್ನಾಗಿತ್ತು. ಸೂಪರ್, ಎಲ್ಲದಕ್ಕೂ ಬಿಗ್ ಥಮ್ಸ್ ಅಪ್. ಡೆಫಿನೆಟ್ ಆಗಿ ಟ್ರೈ ಮಾಡ್ಬೇಕಾಗಿರೋದು ಯಾವುದು ಅಂದ್ರೆ ಭೇಲ್ಪುರಿ ಟ್ರೈ ಮಾಡಬೇಕು, ಅಂಡ್ ಅದೇ ಶಾಹಿ ಗ್ರೇವಿ ವಿತ್ ಬಿರಿಯಾನಿ, ವೆಜ್ ಬಿರಿಯಾನಿ ವಿತ್ ಶಾಹಿ ಗ್ರೇವಿ, ಆ ಥರ ಏನೋ ಇತ್ತಲ್ಲ, ಅದನ್ನ ಡೆಫಿನೆಟ್ ಆಗಿ ಟ್ರೈ ಮಾಡಲೇಬೇಕು. ಸಖತ್ ಅಂದ್ರೆ ಸಖತ್ತಾಗಿದೆ. ಪೋಹ ನೀವು ಸ್ಕಿಪ್ ಮಾಡ್ಬೋದು, ಬಿಕಾಸ್ ಅದು ಮನೇಲೂ ಈಸಿಯಾಗಿ ಮಾಡ್ಬೋದು. ಸೊ ಯಾ, ಸೊ ವಿಡಿಯೋ ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಆಯಿತು. ಸ್ಟಾರ್ಟಿಂಗ್ ತುಂಬ ಚೆನ್ನಾಗಾಯಿತು, ಮಿಡ್ಲಲ್ಲೂ ಚೆನ್ನಾಗಿತ್ತು, ಬಟ್ ಎಂಡಿಂಗ್ ತುಂಬ ಕೆಟ್ಟದಾಗಿತ್ತು. ಸೀರಿಯಸ್ ಆಗಿ ಹೇಳ್ತೀನಿ, ಆ ನೂಡಲ್ಸ್ ಟ್ರೈ ಮಾಡಲೇಬೇಡಿ, ಬಿಕಾಸ್ ತುಂಬ ಗಲೀಜಾಗಿದೆ ಟೇಸ್ಟ್, ನಂಗೆ ಇಷ್ಟನೇ ಆಗಿಲ್ಲ. ನಾನು ಜನರಲಿ ಫುಡ್ ಬಗ್ಗೆ ಈ ಥರ ಎಲ್ಲ ಹೇಳಲ್ಲ, ಬಟ್ ಸೀರಿಯಸ್ ಆಗಿ ಚೆನ್ನಾಗೇ ಇಲ್ಲ. ಸೊ ಯಾ, ಅದನ್ನೆಲ್ಲ ಇಗ್ನೋರ್ ಮಾಡೋಣ, ಗುಡ್ ಥಿಂಗ್ಸ್ ಮಾತ್ರ ತಗೊಳ್ಳೋಣ. ಸೊ ಯಾ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲೇ ಮುಗಿಸೋಣ. ಬಾಯ್.